ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರ ಆ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಅನುಕೂಲವಾಗಬೇಕು ಅಂತೇಳಿ ಈ ಥರ ವಿಡಿಯೋಗಳನ್ನು ನಾನು ಪ್ರತಿನಿತ್ಯ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೋರ್ ದೆನ್ ಫೈವ್ ಹಂಡ್ರೆಡ್ ವೀಡಿಯೋಸ್ಗಳು ನೀವು ನೋಡ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನಾನು ಸಾಲ್ವ್ ಮಾಡಿ ಹಾಕಿದ್ದೀನಿ ದಯಮಾಡಿ ಈ ಥರ ವೀಡಿಯೋಗಳನ್ನು ನೀವು ಸಪೋರ್ಟ್ ಮಾಡಿ ಹಾಗೆ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಇದರ ಒಂದು ಕರ್ತೃ ಯಾರು ಆಯ್ಕೆಗಳು ಆರ್ ಸಿ ದತ್ತಾ ಸರ್ ಎಂ ವಿಶ್ವೇಶ್ವರಯ್ಯ ಬಾಲಗಂಗಾಧರ್ ತಿಲಕ್ ದಾದಾಬಾಯಿ ನವರೋಜಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಆರ್ ಸಿ ದತ್ತಾರವರು ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾದ ಕರ್ತೃ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮುಂಗಡ ಪತ್ರ ಮಂಡನೆಯನ್ನು ಜಾರಿಗೆ ತಂದವರು ಯಾರು ಆಯ್ಕೆಗಳು ಲಾರ್ಡ್ ಡಾಲ್ ಲಾರ್ಡ್ ರಿಪ್ಪನ್ ಡಫರಿನ್ ಲಾರ್ಡ್ ಕ್ಯಾನಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಲಾರ್ಡ್ ಕ್ಯಾನಿಂಗ್ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಜನಗಣತಿಯ ಜನಸಂಖ್ಯೆಯಲ್ಲಿ ತೀವ್ರ ಕುಸಿತ ಕಾಣಲು ಕಾರಣ ಯಾವುದು ಆಯ್ಕೆಗಳು ಭೀಕರ ಬರಗಾಲ ಸಹಕಾರ ಚಳುವಳಿ ವಿಷಮಶ್ವೀತ ಜ್ವರ ವಿದೇಶಿಗಳಿಗೆ ವಲಸೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ವಿಷಮಶ್ವಿತಾ ಜ್ವರ ಮುಂದಿನ ಪ್ರಶ್ನೆ ಅಪ್ಪಿಕೋ ಚಳುವಳಿಯ ಅರಿಕಾರ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ ಆಯ್ಕೆಗಳು ಎಂಪಿ ನಾಡಕರ್ಣಿ ಸುಂದರ್ಲಾಲ್ ಬಹುಗುಣ ಪಾಂಡುರಂಗ ಹೆಗಡೆ ಮೇಧಾ ಪಾಟ್ಕರ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಪಾಂಡುರಂಗ ಹೆಗಡೆ ಇವರನ್ನ ಅಪ್ಪಿಕೋ ಚಳುವಳಿಯ ಅರಿಕಾರ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ನೋರ್ಡಾ ಸ್ಟ್ರಿಂಗ್ ಆಪರೇಷನ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ತಮಿಳುನಾಡು ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಸ್ಸಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ನೋರ್ಡಾ ಸ್ಟ್ರಿಂಗ್ ಆಪರೇಷನ್ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಯಾವ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಆಯ್ಕೆಗಳು ಮಾರ್ಚ್ ಹನ್ನೊಂದು ಮೇ ಹನ್ನೊಂದು ಏಪ್ರಿಲ್ ಹನ್ನೊಂದು ಜೂನ್ ಹನ್ನೊಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಮೇ ಹನ್ನೊಂದರಂದು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸೇರ್ಪಡೆಗೊಂಡ ಐವತ್ತೆರಡನೇ ಹುಲಿ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ರಾಜಸ್ಥಾನ ಮುಂದಿನ ಪ್ರಶ್ನೆ ರಾಜ್ಯ ಸರ್ಕಾರದಿಂದ ಪಡೆದ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಯಾವ ಸಂಸ್ಥೆಯು ನಿರ್ವಹಿಸುತ್ತದೆ ಆಯ್ಕೆಗಳು ಹಣಕಾಸು ಸಚಿವಾಲಯ ಹಣಕಾಸು ಆಯೋಗ ಆರ್ಬಿಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸಿಆರ್ಬಿಐ ಮುಂದಿನ ಪ್ರಶ್ನೆ ತಾನೇ ಕ್ರೀಕ್ ಫ್ಲೇಮಿಂಗೋ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ತಾನೇ ಕ್ರೀಕ್ ಫ್ಲೇಮಿಂಗೋ ಅಭಯಾರಣ್ಯ ಆಯ್ಕೆಗಳು ಒಡಿಸ್ಸಾ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಮಹಾತ್ಮ ಜ್ಯೋತಿಭಾ ಪೂಲೆ ಪುಲೆ ಜನ್ ಆರೋಗ್ಯ ಯೋಜನೆಯನ್ನು ಯಾವ ರಾಜ್ಯ ಜಾರಿಗೆ ತಂದಿದೆ ಆಯ್ಕೆಗಳು ಒಡಿಸ್ಸಾ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮಧ್ಯಪ್ರದೇಶ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಮಹಾರಾಷ್ಟ್ರ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಆಮೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಮೇ ಮೂರು ಮೇ ಇಪ್ಪತ್ತೈದು ಮೇ ಮೂವತ್ತು ಮೇ ಮೂವತ್ತೊಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮೇ ಮೂರರಂದು ಪ್ರತಿ ವರ್ಷ ವಿಶ್ವ ಆಮೆ ದಿನವನ್ನ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಮಿತಿಯು ಹಣಕಾಸಿನ ಸೇರ್ಪಡೆಗೆ ಸಂಬಂಧಿಸಿದೆ ಆಯ್ಕೆಗಳು ವಗುಲ್ ಸಮಿತಿ ರಘುರಾಮ್ ರಾಜನ್ ಸಮಿತಿ ಡಾಕ್ಟರ್ ರಾಕೇಶ್ ಮೋಹನ್ ಸಮಿತಿ ವೆಂಕಟಯ್ಯ ಸಮಿತಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ರಘುರಾಮ್ ರಾಜನ್ ಸಮಿತಿ ಮುಂದಿನ ಪ್ರಶ್ನೆ ವನಬಂಧು ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶವೇನು ಆಯ್ಕೆಗಳು ಅರಣ್ಯ ವ್ಯಾಪ್ತಿ ಹೆಚ್ಚಿಸಲು ವನ್ಯಜೀವಿ ರಕ್ಷಣೆ ನದಿಗಳ ರಕ್ಷಣೆ ಆದಿವಾಸಿಗಳ ಕಲ್ಯಾಣ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಆದಿವಾಸಿಗಳ ಕಲ್ಯಾಣ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಕ್ಕಿ ಆಮದು ಮಾಡುವ ದೇಶ ಯಾವುದು ಆಯ್ಕೆಗಳು ಚೀನಾ ಅಮೆರಿಕ ಇರಾನ್ ಸೌದಿ ಅರೇಬಿಯಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಚೀನಾ ದೇಶ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ನೆಲಗಡಲೆ ಉತ್ಪಾದಿಸುವ ದೇಶ ಯಾವುದು ಆಯ್ಕೆಗಳು ಭಾರತ ಚೀನಾ ಎ ಬ್ರೆಜಿಲ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಚೀನಾ ಮುಂದಿನ ಪ್ರಶ್ನೆ ರಾಷ್ಟ್ರಪತಿಯವರ ಪರವಾಗಿ ಭಾರತದ ಆಕಸ್ಮಿಕ ನಿಧಿಯನ್ನು ಯಾವ ಇಲಾಖೆ ನಿರ್ವಹಿಸುತ್ತದೆ ಆಯ್ಕೆಗಳು ಆರ್ಥಿಕ ವ್ಯವಹಾರಗಳ ಇಲಾಖೆ ವೆಚ್ಚದ ಇಲಾಖೆ ಹಣಕಾಸು ಸೇವೆಗಳ ಇಲಾಖೆ ಕಂದಾಯಾ इलाके ಐಕೇಗಳಲ್ಲಿ ಸರಿಯಾದ ಉತ್ತರ ಎ ಆರ್ಥಿಕ ವ್ಯವಹಾರಗಳ इलाके ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಆಯ್ಕೆಗಳು ಲಿಯಾಕತ್ ಆಲಿ ಖಾನ್ ಅಬ್ದುಲ್ ಕಲಾಂ ಆಜಾದ್ ಸರ್ ಸೈयद ಅಹ್ಮದ್ ಖಾನ್ ಬದ್ರುದ್ದೀನ್ ತಬಜಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಬದ್ರುದ್ದೀನ್ ತಬಜಿ ಮುಂದಿನ ಪ್ರಶ್ನೆ ಸಂಬಾಲ್ಪುರದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಈ ಕೆಳಗಿನ ನಾಯಕರಲ್ಲಿ ಯಾರು ಮುನ್ನಡೆಸಿದರು ಆಯ್ಕೆಗಳು ದೇವಿ ಸಿಂಗ್ ಸುರೇಂದರ್ ಸಾಯಿ ಸೋನಾಜಿ ಪಂತ್ ಕದಂ ಸಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸುರೇಂದರ್ ಸಾಯಿಯವರು ಮುಂದಿನ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಯಾರು ಆಯ್ಕೆಗಳು ಲಾರ್ಡ್ ಬರೋ ಲಾರ್ಡ್ ಎಲ್ಜಿನ್ ವಾನ್ ಲಾರ್ಡ್ ಡಾಲ್ ಔಸಿ ಲಾರ್ಡ್ ಕ್ಯಾನಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಲಾರ್ಡ್ ಕ್ಯಾನಿಂಗ್ ಮುಂದಿನ ಪ್ರಶ್ನೆ ಶಯಾನ್ ಲೆವೆನ್ ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದ ದೇಶ ಯಾವುದು ಆಯ್ಕೆಗಳು ಚೀನಾ ಭಾರತ ಅಮೆರಿಕ ರಷ್ಯಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಚೀನಾ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಲಿಲ್ಲಿ ಫೆಸ್ಟಿವಲ್ ನಡೆಯುತ್ತದೆ ಲಿಲ್ಲಿ ಫೆಸ್ಟಿವಲ್ ಆಯ್ಕೆಗಳು ಅಸ್ಸಾಂ ನಾಗಾಲ್ಯಾಂಡ್ ಸಿಕ್ಕಿಂ ಮಣಿಪುರ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಮಣಿಪುರ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಯ್ಕೆಗಳು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಆಗಸ್ಟ್ ಏಳು ಜನವರಿ ಏಳು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಆಗಸ್ಟ್ ಏಳು ಮುಂದಿನ ಪ್ರಶ್ನೆ ಆಧುನಿಕ ಭಾರತದ ಪಂಚಾಯತ್ ರಾಜ್ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಆಯ್ಕೆಗಳು ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಬಲವಂತರಾಯ್ ಮೆಹತಾ ಅಶೋಕ್ ಮೆಹತಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬಲವಂತರಾಯ್ ಮೆಹತಾ ಮುಂದಿನ ಪ್ರಶ್ನೆ ನೆಫಾಲಜಿ ಯಾವುದರ ಕುರಿತು ಅಧ್ಯಯನ ನಡೆಸುತ್ತದೆ ಆಯ್ಕೆಗಳು ಮೂತ್ರಪಿಂಡ ಕುರಿತು ಮೂಳೆಯ ಕುರಿತು ಮೋಡಗಳ ಕುರಿತು ನದಿಗಳ ಕುರಿತು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಮೋಡಗಳ ಕುರಿತು ಅಧ್ಯಯನವನ್ನು ನೆಫಾಲಜಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಆಯ್ಕೆಗಳು ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಮೇಲಿನ ಯಾವುದೂ ಅಲ್ಲ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ನೋಡಿದಲ್ವ ಸ್ನೇಹಿತರೆ ಸಾಮಾನ್ಯ ಜ್ಞಾನದ ಈ ಇಪ್ಪತ್ತೈದು ಪ್ರಶ್ನೋತ್ತರಗಳು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಸ್ಮಾಲ್ ಟಿಪ್ಸ್ ಈ ಒಂದು ಕ್ವಶನ್ಸ್ಗಳನ್ನು ಮತ್ತು ಪ್ರಶ್ನೆಗಳಿಗೆ ಮತ್ತು ಉತ್ತರಗಳನ್ನು ಬರಿತಾ ಹೋಗಿ ಪ್ರತಿನಿತ್ಯ ಅದನ್ನು ನೀವು ಓದ್ತಾ ಹೋದರೆ ಅಪ್ಡೇಟ್ ಆಗುತ್ತೆ ನಿಮಗೆ ಅವು ನೆನಪಿನಲ್ಲಿ ಉಳಿಯುತ್ತೆ ಇದೇ ರೀತಿ ನೀವು ಮಾಡ್ತಾ ಹೋದ್ರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ನೀವು ತಗೊಂಡಾಗ ನಿಮಗೆ ಈಸಿಯಾಗಿ ಆ ಒಂದು ಹುದ್ದೆಯನ್ನು ಪಡಿಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಾಕಷ್ಟು ನಿಮಗೆ ಕಾಂಪಿಟೇಷನ್ ನಾವು ನೋಡ್ಬೋದು ಯಾಕಂದರೆ ಒಂದು ಹುದ್ದೆ ಇದೆ ಅಂದರೆ ಸಾವಿರ ಜನ ಅಪ್ಲೈ ಮಾಡ್ತಾರೆ ಅಷ್ಟರಲ್ಲಿ ನಾವು ತಗೊಳ್ಬೇಕು ಅಂದರೆ ನಮ್ಮ ಶ್ರಮ ಎಷ್ಟಿರಬೇಕು ನಮ್ಮ ಒಂದು ಕಷ್ಟ ಅಷ್ಟು ಇರಬೇಕಾಗುತ್ತೆ ಜೊತೆಗೆ ಲಕ್ಕು ಕೂಡ ಇರಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಲಕ್ ಮೇಲೆ ಸೆಲೆಕ್ಟ್ ಆಗ್ತೀವಿ ಜಾಬ್ ಪಡ್ಕೊಳ್ತೀವಿ ಅಂತ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಳ್ಬೇಡಿ ಯಾಕೆ ಅಂದರೆ ಶ್ರಮಪಟ್ಟು ಸರ್ಕಾರಿ ನೌಕರಿಗಳನ್ನು ಒಂದಲ್ಲ ಹತ್ತು ಪಡೆದವರು ಇದ್ದಾರೆ ಆದರೆ ಎಷ್ಟೇ ಶ್ರಮ ಇಲ್ಲದಂಗೆ ಒಂದು ಕೆಲಸವನ್ನು ಪಡೆದೇ ಇರುವಂತಹ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನರು ನಮ್ಮ ದೇಶದಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿದ್ದಾರೆ ಹಾಗಾಗಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನೀವು ಸರಿಯಾದ ದಾರಿಯಲ್ಲಿ ನೀವು ನಿಮ್ಮ ಒಂದು ಸಿದ್ಧತೆಯನ್ನು ಮಾಡಿ ಯಾವುದೇ ಒಂದು ಪರೀಕ್ಷೆ ಆದರೂ ಕೂಡ ಸುಲಭವಾಗಿ ನೀವು ಕ್ಲಿಯರ್ ಮಾಡ್ಬೋದು ಅದು ನಿಮ್ಮ ಒಂದು ಶ್ರಮದ ಆಧಾರವಾಗಿ ನಿಮ್ಮ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ದಯಮಾಡಿ ನನ್ನ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್